ಫುಲ್ಲು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಕೇಕ್ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಈರುಳ್ಳಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು, ಆಗಲೇ ಟೇಸ್ಟ್ ಬರೋದು. ಸೊ ಈರುಳ್ಳಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇವಾಗ ಈರುಳ್ಳಿ ಬ್ರೌನ್ ಆಗಿದೆ. ಈಗ ನಾನು ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊತ ಇದ್ದೀನಿ. ಆಮೇಲೆ ಧನಿಯಾ ಪೌಡ್ರು, ಗರಂ ಮಸಾಲ ಸ್ವಲ್ಪ, ಆಮೇಲೆ ಅರಿಶಿನ ಸ್ವಲ್ಪ, ಆಮೇಲೆ ಧನಿಯಾ ಪೌಡರ್, ಧನಿಯಾ ಪೌಡ್ರು ಸ್ವಲ್ಪ ಹಾಕ್ಕೊಂಡು ಆ ಮಸಾಲೆ ವಾಸನೆ ಹೋಗೋ ತನಕ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ನಾನು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮೂರು ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ಪ್ಯೂರಿ ನಾನು ಇದಕ್ಕೆ ಹಾಕ್ಕೊತೀನಿ. ಸೊ ಟೊಮೊಟೊ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೊಟೊ ನೀರಿನ ಅಂಶ ಕುಂದಬೇಕು, ಅಲ್ಲಿ ತನಕ ನಾನು ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾನು ಕಸೂರಿ ಮೆತ್ತಿ ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಕ್ಯಾಶ್ಯೂ ಮತ್ತು ಹಾಲು ಎರಡೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ನೆನೆಸಿಟ್ಬಿಟ್ಟು. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಅದಕ್ಕೆ ಪನ್ನೀರು, ಪನ್ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಹಾಕ್ಕೋಬೇಕು, ಚೆನ್ನಾಗಿ ಕುದಿಸ್ಕೊಂಡ್ರೆ ಶಾದಿವಾಲೆ ಪನ್ನೀರು ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ಮಟರ್ ಕೂಡ ಹಾಕ್ಕೋಬೋದು, ಶಾದಿವಾಲೆ ಮಟರ್ ಪನ್ನೀರ್ ಅವ್ರು ಶಾದಿವಾಲೆ ಮಟರ್ ಮಶ್ರೂಮ್ ಅಲ್ಲೂ ಕೂಡ ಇದನ್ನು ಈ ರೀತಿ ಮಾಡ್ಕೋಬೋದು.